ಅಂದ್ರೆ ಎಸ್ ಎನ್ ಆರ್ ಹಾಸ್ಪಿಟಲ್ ಅಲ್ಲಿ ಹೆರಿಗೆ ವಾರ್ಡ್ ಪ್ರತಿ ಹೆಣ್ಮಕ್ಳು ಡಿಲಿವರಿ ಆಗೋರೆಲ್ಲ ಇಲ್ಲೇ ಬರೋದು, ಅಥವಾ ಡಿಲಿವರಿ ಆಗೋ ಪ್ರೆಗ್ನೆಂಟ್ ಡಿಲಿವರಿ ಆಗಿರೋ ಹೆಣ್ಮಕ್ಳು ಕುಡಿಯೋ ನೀರಲ್ಲಿ ಬರೀ ಹುಳುಗಳು ಮತ್ತೆ ಸಿಲ್ಮು ಪ್ರತಿಯೊಂದು ಇದೆ. ಬನ್ನಿ ಎಲ್ರಿಗೂ ತೋರಿಸ್ತೀನಿ ನೋಡಿ ನೋಡ್ರಿ ಎಷ್ಟೊಂದು ಇದೆ ಇದ್ರಲ್ಲಿ. ಅಲ್ಲ ಈ ತರ ಇದ್ರೆ ಬಾಳೆ ಅಂತೇಳಿ ಹೆಂಗ್ ನೀರು ಕುಡಿಯೋದು? ಅವ್ರು ಕುಡ್ದಿದ್ದು ಅವ್ರು ಮತ್ತೆ ಕಾಯಿಲೆ ಬಂದು ಏನಾರು ಹೆಚ್ಚು ಕಡಿಮೆ ಯಾರು ಜವಾಬ್ದಾರ ಆಗ್ತಾರೆ? ಅದನ್ನೆಲ್ಲ ನೋಡಿ ಇಲ್ಲಿ ಯಾರು ಇದ್ರಿಗೆ ತಕ್ಕವಾಗಿರ್ತಾರೋ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಸಿ ಪ್ರತಿದಿನ ಅದನ್ನ ನೀಟಾಗಿ ಕ್ಲೀನ್ ಮಾಡಿಸ್ಬೇಕು. ಅದಕ್ಕಾಗಿ ಲೇಬರ್ ಅನ್ನು ಕೊಟ್ಟಿರ್ತಾರೆ, ಅದಕ್ಕಾಗಿ ಸಂಬಳ ಕೊಡ್ತಾರೆ ಅವ್ರಿಗೆ. ಅದನ್ನ ಮಾಡ್ಬೇಕು ಅವರು ಪ್ರತಿನಿತ್ಯ, ಅದಕ್ಕಾಗಿ ಇದ್ರ ಟೈಪ್ ಮಾಡಿರ್ತಾರೆ, ಅವ್ರಿಗೆ ಶಿಫ್ಟ್ ವೈಸ್ ಮಾಡಿರ್ತಾರೆ. ಮಕ್ಳು ಕಚ್ಚದಾಗ ಮತ್ತೆ ಜ್ವರ ಬರೋದು, ನಂಬಿ ಬರೋದು, ಕೆಮ್ಮು ಬರೋದು, ಮತ್ತೆ ಹಾಸ್ಪಿಟಲ್ ಬರೋದು, ಡೆಂಗ್ಯೂ ಸ್ಟಾರ್ಟ್ ಆಗೋದು. ಇದನ್ನೆಲ್ಲ ನಾನು ಅವತ್ತಿಂದ ಅವತ್ತು ಕ್ಲೀನ್ ಆಗಿ ನೀಟಾಗಿ ಕ್ಲೀನ್ ಮಾಡ್ಬೇಕು. ಕೊಟ್ಟಿದ್ದಾರೆ ಕಾಂಟ್ರಾಕ್ಟ್ ಅವ್ರು, ಕೊಟ್ಟಿದ್ದಾರೆ ಕಾಂಟ್ರಾಕ್ಟ್ ಅವ್ರು, ಲೇಬರ್ ಅವ್ರು ಕೊಟ್ಟಿದ್ದಾರೆ, ಮಾಡ್ಬೇಕು ಅವೆಲ್ಲ. ಇವ್ರು ಕಾಂಟ್ರಾಕ್ಟ್ ಅವ್ರು ಎಲ್ಲ ಇರ್ತಾರೆ, ಲೇಬರ್ ಅವ್ರು ಬರ್ತಾರೆ, ಸೈನ್ಗಳು ಹಾಕ್ಬಿಡ್ತಾರೆ, ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ. ಮೊಬೈಲ್ ಆನ್ ಮಾಡ ನೋಡೋಣ. ಇನ್ನೇನ್ ಕುಡಿಬೇಕೇನಣ್ಣ ನೀನು? ಕುಡಿತೀರಾ ನೀರು? ಹೇಳ್ತಾ ಇರೋದು ಎಲ್ರಿಗೂ ನೋಡ್ಕೊಂಡ್ ಕುಡೀರಿ, ನೋಡ್ಕೊಂಡ್ ಕುಡೀರಿ ಅಂತ ಹೇಳಿ. ಇನ್ನೀರ್ ಕುಡಿದ್ರೆ ಏನಣ್ಣ ಪಾಪ, ನೀವು ಬಾಳೆ ತಿಳಿ ಕರ್ಕೊಂಡ್ಬಿಟ್ಟಿರ ನೀರೇನ್ ಚೆನ್ನಾಗಿಲ್ಲ ಅಂದ್ರೆ 10 ರೂಪಾಯಿ ಕೊಟ್ಟು ಫಿಲ್ಟರ್ ವಾಟರ್ ತಗೊಂಡ್ಬಂದ್ರೆ ಹೇಳ್ತಾರೆ. ಏನ್ ಮಾಡೋದು ಹೇಳ್ರಿ, ಯಾರು ಮಾತಾಡೋರ್ ಇಲ್ಲ ಏನಿಲ್ಲ ಮಾತಾಡ್ಬೇಕಣ್ಣ, ನೀವೇ ಕೇಳ್ಬೇಕಣ್ಣ. ಯಾಕಂದ್ರೆ ನಿಮ್ದು ಇದೆ ಹಾಸ್ಪಿಟ್ಲು, ಅವ್ರದಲ್ಲ, ಸಾರ್ವಜನಿಕ ಆಸ್ತಿ ಇದು, ಸಾರ್ವಜನಿಕರೆಲ್ಲರೂ ಕೇಳೋ ಅಧಿಕಾರ ಐತೆ, ಎಲ್ಲರೂ ಮಾಡ್ಬೇಕು, ಕೇಳ್ಬೇಕಾಗಿರೋ ಅಧಿಕಾರ ನಿಮ್ದೈತೆ. ಈ ನೀರ್ ಕುಡ್ದು ಏನಾಗೋದು ಹೇಳ್ರಿ, ಆರೋಗ್ಯ ಏನ್ ಕೇಳ್ರಿ ಬರೋದು, ಆರೋಗ್ಯ ಬೇಕಿರ್ಬೇಕಂತ ಹೇಳಿ ಗೌರ್ಮೆಂಟ್ ಸಿಗಿರಿ. ಯಾವ ನಿಮ್ದು? ಕೋಲಾರ ಮಿಲ್ಲತ್ ನಗರ. ಅಲ್ಲಿ ನೀರ್ ಏನ್ ಗಲೀಜ್ ಐತೆ, ಹೆಂಗ್ ಕುಡಿಯೋದು? ಗಲೀಜ್ ಜಾಸ್ತಿ ಗಲೀಜ್ ಐತೆ ಅದ್ರಾಗ. ಅದು ಕ್ಲೀನ್ ಮಾಡಿ ಚೆನ್ನಾಗಿ ಇಕ್ಕಿದ್ರೆ ಕುಡಿಯೋಕ್ಕೂ ನಮ್ಗೂ ಚೆನ್ನಾಗಿರುತ್ತೆ. ಫಿಲ್ಟರ್ ನೀರ, ಫಿಲ್ಟರ್ ನೀರ್ ಇದ್ದಾಗ ಇಲ್ಲ ಅದು, ಹಂಗೈತ್ ನೀರ್. ಅದು ಹೆಂಗ್ ಕುಡಿಯೋದು ಹೆಂಗೆ? ಎಲ್ಲ ಚಿಲಿ ಬಿಡ್ಬಿಟ್ಟಿದೆ. ಅದನ್ನ ಅದು ಕುಡಿದು ಇನ್ನ ನಾವು ಆರೋಗ್ಯ ಚೆನ್ನಾಗಿರ್ಬೇಕಂತ ಬಂದಿದ್ದೀರಿ, ಅದ್ ನೀರ್ ಕುಡಿದು ಇನ್ನ ಏನನ್ನ ಹೆಚ್ಚು ಕಡಿಮೆ ಆದ್ರೆ ಎಲ್ಲಿ ಹೋಗ್ಬೇಕು, ಯಾರು ಜವಾಬ್ದಾರಿ ಅದ್ರಾಗ? ಇಲ್ಲಿ ಜವಾಬ್ದಾರಿ ಇರೋರು ಕ್ಲಾರಿಟಿ ಇಕ್ಕಿದ್ರಲ್ಲ ಕುಡಿಯೋದು ಚೆನ್ನಾಗಿರೋದು ನೀರು. ಅಲ್ಲಲ್ಲ ಈಗ ನೀರು ನೀವು ಹಿಡಿಯಕ್ ಹೋದಾಗ ಏನಾಯ್ತು? ಎಲ್ಲ ಚಿಲಿ ಹಿಡಿದು ಬಿಟ್ಟಿದೆ, ಗಲೀಜ್ ಐತೆ ನೀರು. ಟೈಮ್ ನೀರು ಅಲ್ಲಿ ಸರಿಯಾಗಿ ಬರಲ್ಲ, ಅಲ್ಲಿ ಧೂಳೆಲ್ಲ ಬಿದ್ದಾಗ. ನೀರೇನು ಚೆನ್ನಾಗಿದ್ರೆ ನಾವು ಕುಡಿಬೇಕು. ಇವಾಗ ಬಾಲಿನ ತಿರೋದು, ಅವ್ರಿಗೆ ಬಿಸಿ ನೀರು ಬೇಕಾಗುತ್ತೆ ಕುಡಿಯೋಕೆ. ಆ ನೀರು ತಗೊಂಡು ಕೊಟ್ಟರೆ ಅವ್ರಿಗೆ ಆರೋಗ್ಯ ಏನಾಗಬೇಕು? ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕಂತ ಇಲ್ಲಿ ಬರೋದು ನಾವು. ಅಷ್ಟು ಜವಾಬ್ದಾರಿ ಇಲ್ಲ ಅಂದರೆ ಸರ್ಕಾರಿ ಹಾಸ್ಪಿಟ್ಲ್ಗೆ ಏನು ಕೇಳಿದ್ರೆ? ಇವಾಗ ಯಾರನ್ನಾದ್ರೂ ಕಂಪ್ಲೇಂಟ್ ಮಾಡಿದ್ರು? ನಾವು ಯಾರು ಮಾಡಿಲ್ಲ ಸರ್, ನಿನ್ನೆ ಬಂದಿದ್ದು ನಾವು. ಇವಾಗ ಬಂದು ನೋಡಿದರೆ ಗಲೀಜಾಗಿತ್ತು, ಇವಾಗ ಆಚೆ ಕಡೆ ಹೋಗ್ತಾ ಇದ್ದೀವಿ ನೀರು ಹಿಡ್ಕೊಂಡು. ಗಣೇಶ್ ಅಂತ, ನಾನು ಈಗ ತಾನೇ ಬಂದೆ. ನಾನು ಈಗ ತಾನೇ ಬಂದೆ, ನಮ್ಮ ಮಾಮ ಇದನ್ನ ಮಗನ ಅಡ್ಮಿಂಟ್ ಮಾಡಿ ಬಂದೆ. ಮತ್ತೆ ಬಿಸಿನೀರು ಬೇಕು ಅಂದರು, ಬಿಸಿನೀರು ಬಂದರೆ ಅಲ್ಲಿ ಎತ್ತ ತೊಳೆದ್ವಿ, ನಲ್ಲಿ ಸ್ವಲ್ಪ ಇದಾಗಿತ್ತು, ನಾವು ಬಿಚ್ಚಿದ್ವಿ, ಬಿಚ್ಚಿದ್ರೆ ಫುಲ್ ಸಿಲುಮ್ ಬರ್ತಾ ಇದೆ. ಸಿಲುಮ್ ಬರ್ತಾ ಇದೆ ಅಂತ ಏನು ನೋಡಿದ್ರೆ ಅಲ್ಲಿ ಮುಚ್ಚಲ ಇತ್ತು, ನೋಡಿದ್ವಿ ಅದ್ರಲ್ಲಿ ಫುಲ್ಲು ಸಿಲುಮು, ಮತ್ತೆ ಧೂಳು ಹುಳುಗಳು ಇದ್ವು. ತಿರ್ಗಾ ಅವರು ಯಾರೋ ವಾಟರ್ ಇವರು ಕೇಳಿದರೆ ನಮ್ದೆಲ್ಲ ಡ್ಯೂಟಿ ಅಂತಂದರು. ಮತ್ತು ಯಾರೋ ನಾಗೇಶ್ ಅಂತ ಅವ್ರು ಕೇಳಿದರೆ ಅವ್ರು ಪೊಲೀಸರನ್ನು ಕಳಿಸಿದ್ದಾರೆ. ಈ ಥರ ಮಾಡ್ತಾಯಿದ್ರೆ ಬಾಳೆಂತಿ ಹೆಂಗೆ ಕುಡಿಯೋದು ನೀರು? ಮಕ್ಕಳು ಇವ್ರು ಬಾಳೆಂತಿ ಕುಡಿದ ಮೇಲೆ ಪಕ್ಕದಲ್ಲಿರೋರು ಕುಡಿತಾರೆ, ಜೊತೆಯಲ್ಲಿ ಬಂದಿರ್ತಾರಲ್ಲ ಅವರು, ಮಗುಗೆ ಏನಾಗುತ್ತೆ? ಅವ್ರು ಕುಡಿದ ಮೇಲೆ ಮಗುಗೂ ಬರುತ್ತಲ್ಲ, ಅವ್ರಿಗೇನಾದ್ರು ಕಾಯಿಲೆ ಬಂದರೆ ಹಾಲು ಕುಡಿಯೋ ಮಗುಗೆ. ಅಲ್ಲ ಈಗ ಅದು ಮಿಷಿನ್ ಕೆಟ್ಟೋಗಿದೆ ಅಂತ ಏನಾದರೂ ಬೋರ್ಡ್ ಏನಾದ್ರು ಹಾಕಿಲ್ಲ? ಏನು ಏನೂ ಹಾಕಿಲ್ಲ, ಎಲ್ಲರೂ ಇಟ್ಕೊಂಡು ಹೋಗ್ತಾಯಿದ್ರು. ಅವರು ಇಲ್ಲಿ ಮೇಡಮ್ ಫೋನ್ ಮಾಡಿ ಕೇಳಿದರೆ ಅವರು ವಾರ ಆಗಿದೆ ಅದು ರೆಡಿ ಮಾಡಿಸಿ ಅಂತೇಳಿ ಅಂತ ಹೇಳಿದಾರಂತೆ.
ಅವ್ರು ರೆಡಿ ಮಾಡಿಸಿಲ್ಲ, ಏನೂ ಇಲ್ಲ, ಅದನ್ನು ಇದು ಮಾಡಿಸಿಲ್ಲ, ಏನು ನೀರು ನಿಲ್ಲಿಸಿಲ್ಲ, ರನ್ನಿಂಗಲ್ಲೇ ಐತೆ. ರೆಡಿ ಮಾಡಿಸಿ ಅಂತ ಹೇಳಿದ್ಮೇಲೆ ಅವ್ರೇನು ಕಾನ್ ಮಾಡಬೇಕು? ವಾರ ಆದಮೇಲೆ, ವಾರ ಆದ್ರೇನು ಇನ್ನೂ ರೆಡಿ ಮಾಡಿಸಿಲ್ಲ. ಈಗ ನಾವು ಕೇಳಿದ್ದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇದ್ರಿಗೆ ಯಾರು ಜವಾಬ್ದಾರರು? ಅವ್ರಿಗೇನೋ ಹೆಚ್ಚು ಕಡಿಮೆ ಆದರೆ ಯಾರು ರೆಸ್ಪಾನ್ಸಿಬಲ್? ಯಾರು ಏನಕ್ಕೆ ಬರೋದಿಲ್ಲ ಹಾಸ್ಪಿಟ್ಲಿಗೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ? ಈಗ ಯಾರು ಕಂಪ್ಲೇಂಟ್ ಮಾಡಿದ್ರು? ಈಗ ಡಾಕ್ಟರ್ ಯಾರೂ ಇಲ್ಲ, ಯಾರೂ ಬಂದಿಲ್ಲ, ಇಲ್ಲಿ ಯಾರೂ ಇಲ್ಲ, ಯಾರೂ ಇಲ್ಲ. ಇಲ್ಲಿ ಬಂದು ಕೇಳಿದ್ರಿ ಯಾರಪ್ಪ ಇನ್ಚಾರ್ಜ್ ಅಂತ, ಒಬ್ರು ಇಲ್ಲ ಇನ್ಚಾರ್ಜರು. ಅದ್ಯಾರೋ ಒಂದು ಮಗು ಇತ್ತು, ಅವರು ಕ್ಲೀನ್ ಮಾಡೋರು ಏನೋ ಗೊತ್ತಿಲ್ಲ. ಏನಮ್ಮ ಯಾರಮ್ಮ ಇನ್ಚಾರ್ಜ್ ಅಂದರೆ ಯಾರೂ ಇಲ್ಲ, ಯಾಕೆ ಅಂತಂದ್ರೆ ತಿರ್ಗಿ ಯಾರೋ ಒಬ್ರು ನರ್ಸ್ ಬಂದರು. ಅಷ್ಟರಲ್ಲಿ ಯಾರು ಫೋನ್ ಮಾಡಿ ಅವರು ಕರೆಸಿದ್ರು, ಆ ಒಬ್ಬ ಹುಡುಗ ಫಿಲ್ಟರ್ ಹುಡುಗ ಬಂದ, ಅವರು ಫೋನ್ನಲ್ಲಿ ಮಾತಾಡಿದ್ರು, ಇನ್ಯಾರು ಬರಿಲ್ಲ. ಎಷ್ಟೊತ್ತಾಯ್ತು ಡಾಕ್ಟರ್ನೆಲ್ಲ? ಈಗ ಒಂದೂವರೆ ಅವರ್ ಆಗಿದೆ. ಯಾರು ಯಾರು ಬಂದಿಲ್ಲ. ದಿನ ಇದೆ, ದಿನ ನಮ್ಗೆ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ, ಫಿಲ್ಟ್ರಲ್ಲಿ ನೋಡಿದ್ರೇನು ಗೊತ್ತಾಗುತ್ತೆ ಎಷ್ಟು ದಿನದಿಂದ ಇದೆ ಅದರಲ್ಲಿ.